ಅಜ್ಜಿಯಲ್ಲಿ ಹೋಗ್ತಿದ್ದೀನಿ. ಹೌದಾ ದೀಕ್ಷಾ, ನಾಳೆ ಏನ್ ವಿಶೇಷ? ಯಾಕೆ ಗೊತ್ತಿಲ್ವಾ ನಿಮ್ಗೆ? ನಾಳೆ ಸಂಕ್ರಾಂತಿ ಹಬ್ಬ ಇದೆ. ನಮ್ಮ ಅಜ್ಜಿ ಹಳ್ಳಿಲಿ ಜನರು ತುಂಬಾ ಚೆನ್ನಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ. ಹೌದಾ, ಯಾವ ರೀತಿ ಆಚರಿಸ್ತಾರೆ ಹೇಳ್ತ್ಯಾ? ಆಯ್ತು ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಹಬ್ಬನ ಯಾವ ಸಮಯದಲ್ಲಿ ಆಚರಿಸ್ತಾರೆ ಅಂದ್ರೆ, ಹಾ ನನಗ್ ಗೊತ್ತು. ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಬರುವ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ. ಸೂರ್ಯ ಎಂದಿನಿಂದ ದಕ್ಷಿಣ ದಿಕ್ಕಿನತ್ತ ತನ್ನ ಚಲನವನ್ನು ನಿಲ್ಲಿಸಿ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸುತ್ತಾನೆ. ಈ ದಿನ ಉತ್ತರಾಯಣದ ದಿನ. ಇದು ಚಳಿಗಾಲ ಮುಗಿದು ಮುಂಬರುವ ಬೇಸಿಗೆಯ ಮುನ್ಸೂಚನೆಯಾಗಿದೆ. ರೈತರು ತಾವು ಬೆಳೆದ ಬೆಳೆಗಳನ್ನು ಕಟಾವು ಮಾಡಿ ಧಾನ್ಯಗಳನ್ನು ರಾಶಿ ರಾಶಿ ಹಾಕುತ್ತಾರೆ. ಆದ್ದರಿಂದ ಈ ಹಬ್ಬವನ್ನು ರೈತಾಪಿ ಜನರು ಸುಗ್ಗಿ ಹಬ್ಬವಾಗಿ ಆಚರಿಸುತ್ತಾರೆ. ಇದು ರೈತರ ಸಮೃದ್ಧಿಯ ಸಂಕೇತವಾಗಿದೆ. ರೈತರು ತಾವು ಬೆಳೆದ ದವಸ ಧಾನ್ಯಗಳನ್ನು ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಸಂಭ್ರಮಿಸುತ್ತಾರೆ. ಅಂದ್ರೇನು? ಹಳ್ಳಿಗಳಲ್ಲಿ ದನಕರುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಬೆಂಕಿಯ ಮೇಲೆ ಸಿಗಿಸುತ್ತಾರೆ. ಇದನ್ನು ಕಿಚ್ಚು ಹಾಯಿಸುವುದು ಅಂತಾರೆ. ಯಾಕೆ ದನಕರುಗಳನ್ನ ಕಿಚ್ಚಾಯಿಸ್ತಾರೆ? ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಈ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲ. ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ಅವುಗಳ ಮೈಯಲ್ಲಿ ಜಿಗಣೆಯಂತಹ ಕ್ರಿಮಿಗಳು ಗುಟ್ಟಾಗಿ ಸೇರಿರುತ್ತವೆ. ಇವುಗಳನ್ನು ಹೋಗಲಾಡಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತೆ. ಬೆಂಕಿಯ ತಾಪ ಸ್ವಲ್ಪ ತಾಗಿದರೂ ಸಾಕು, ಮೈಯಲ್ಲಿರುವ ಕ್ರಿಮಿಗಳು ಬೆಂಕಿಗೆ ಬೀಳುತ್ತದೆ. ಹೀಗೆ ಮಾಡುವುದರಿಂದ ಜಾನುವಾರುಗಳು ನೆಮ್ಮದಿಯಾಗಿರುತ್ತವೆ. ಇವೆಲ್ಲ ನನ್ ಗೊತ್ತೇ ಇರ್ಲಿಲ್ಲ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಎಲ್ಲರಿಗೂ ಹಂಚಿ ನಾವು ತಿಂತೀವಿ. ಇದರ ವಿಶೇಷತೆ ಏನ್ ಗೊತ್ತಾ? ಹಾ ನನಗ್ ಗೊತ್ತು. ಈ ಸಮಯದಲ್ಲಿ ತುಂಬಾ ಚಳಿ ಇರುತ್ತೆ. ವೈಜ್ಞಾನಿಕ ರೀತಿಯಲ್ಲಿ ನೋಡೋದಾದ್ರೆ ಸಂಕ್ರಾಂತಿ ಸಮಯದಲ್ಲಿ ಚಳಿ ಹೆಚ್ಚಾಗಿರುತ್ತೆ. ಎಳ್ಳು ಸೇವಿಸುವುದರಿಂದ ದೇಹದ ಉಷ್ಣಾಂಶ ಹೆಚ್ಚುತ್ತೆ ಹಾಗೂ ಚರ್ಮದ ಕಾಂತಿಯು ಹೆಚ್ಚುತ್ತೆ. ಈ ಉದ್ದೇಶದಿಂದ ಎಳ್ಳು, ಕೊಬ್ಬರಿ, ಬೆಲ್ಲ, ಕಡ್ಲೆಯ ಮಿಶ್ರಣ ಮತ್ತು ಕಬ್ಬು, ಎಲಚೆ ಹಣ್ಣು ತಿಂತೀವಿ. ಇದು ಬಹಳ ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ. ಈಗ ಸಂಕ್ರಾಂತಿಯ ಸೊಬಗನ್ನು ನೃತ್ಯದ ಮೂಲಕ ನೋಡೋಣ ಬಾ. ಸುದ್ದಿ ಕಾವ
ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ ಧನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಬಯಲ ತುಂಬಿ ಕೊಡುವ ಪರಿವಾರ ಚಂದ.